ನಂದಸ್ವಾಮಿ. ಸನ್ಮಾನ್ಯ ಅಧ್ಯಕ್ಷೆ, ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ಪ್ರವಾಸೋದ್ಯಮ ಸಚಿವರನ್ನ ಕೇಳಕ್ಕೆ ಬಯಸ್ತೇನೆ. ಮಂಜೂರ್ ಅವರೇ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ನರೇಂದ್ರ ಸ್ವಾಮಿ ಅವರ ಪ್ರಶ್ನೆಗೆ ಉತ್ತರವನ್ನು ಮಂಡಿಸಿದ್ದೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಪ್ರವಾಸೋದ್ಯಮದ ವಿಚಾರವಾಗಿ ಹಲವಾರು ಸಂದರ್ಭಗಳಲ್ಲಿ ಚರ್ಚೆ ಆಗಿರೋದು ಇವತ್ತು ಕೂಡ ಅದು ಚರ್ಚೆನಲ್ಲಿ ನಾನು ಕೇಳ್ಪಟ್ಟಂಥ ವಿಚಾರ. ಕಾವೇರಿ ನದಿ ಪಾತ್ರದಲ್ಲಿ ಬೆಂಗಳೂರಿಂದ ತುಂಬ ಹತ್ತಿರದಲ್ಲಿರ್ತಕ್ಕಂಥ ಎರಡು ಜಲಪಾತಗಳು, ಗಗನಚುಕ್ಕಿ ಮತ್ತು ಭರಚುಕ್ಕಿ, ಅದರ ಜೊತೆಯಲ್ಲಿ ಅಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶ, ಅದರ ಸೌಂದರ್ಯದ ಸವಿಯನ್ನು ಬೆಂಗಳೂರಿಗರೇ ಆಗಲಿ ಅಥವಾ ಹೊರದೇಶದ ಪ್ರವಾಸಿಗರಿಗೆ ಆಗಲಿ ಆಕರ್ಷಿಸೋದಕ್ಕೆ ಹೆಚ್ಚು ಅವಕಾಶ ಇರತಕ್ಕಂಥ ಪ್ರಶಸ್ತವಾದಂಥ ಸ್ಥಳ ಆಗಿದ್ದು, ನಮ್ಮ ತಾಲೂಕಿನಲ್ಲಿ ಮುತ್ತತ್ತಿ ಪ್ರಖ್ಯಾತಿ ಪಡೆದಂಥ ಪುಣ್ಯಕ್ಷೇತ್ರವೂ ಆಗಿದ್ದು, ಈಗ ಈ ಇಷ್ಟೆಲ್ಲ ಪ್ರದೇಶಗಳು ಸಂತೃಪ್ತಿಯಿಂದಿದ್ದರು, ಅಭಿವೃದ್ಧಿ ಕಾಣದೇ ಇರೋದ್ರಿಂದ ನಾನು ತಮ್ಮ ಮುಖಾಂತರ ಸಚಿವರನ್ನ ಗಮನ ಸೆಳೀತಾ ಇದ್ದೀನಿ. ಇದು ಉತ್ತರ ಕೊಟ್ಟಿರತಕ್ಕಂಥದ್ದನ್ನು ನೋಡಿದ್ದೀನಿ. ಉತ್ತರದಲ್ಲಿ ಅಧಿಕಾರಿಗಳು ಲಭ್ಯತೆಯ ಅನುಗುಣವಾಗಿ ಪರಿಶೀಲಿಸ್ತೀವಿ, ಇದು ಒಂದು ಕಡೆ. ಆದರೆ ಕಳೆದ ಬಾರಿ ನಾನು ಶಾಸಕನಾಗಿದ್ದಾಗ ಒಂದು ಇದನ್ನ ಯಾತ್ರಿ ನಿವಾಸವನ್ನು ಎರಡು ಕಡೆ ನಾವು ತೆಗೆದುಕೊಂಡಿದ್ವಿ. 90% ವರ್ಕ್ ಮುಗ್ದಿದೆ. ಈಗ ಅದನ್ನು ಚೇಂಜ್ ಆಫ್ ವರ್ಕ್ಗೆ ಅಧಿಕಾರಿಗಳು ಪ್ರಪೋಸ್ ಮಾಡಿದ್ದಾರೆ. ನಾನು ಸಚಿವರನ್ನ ತಮ್ಮ ಮುಖಾಂತರ ಆಗ್ರಹಿಸೋದಿಷ್ಟೇ, ಈ ರೀತಿ ತಪ್ಪು ಒಂದು ಶಿಫಾರಸು ಮಾಡ್ತಿದಾರಲ್ಲ, ಅವರು ಸ್ಥಳ ಪರಿಶೀಲನೆಯೂ ಮಾಡಿಲ್ಲ, ಕಾಮಗಾರಿ ನಡೆದಿದೆಯಾ ಇಲ್ವಾ ಅನ್ನೋದು ನೋಡಿಲ್ಲ, ಇದನ್ನು ಬದಲಾವಣೆ ಮಾಡ್ತೀವಿ ಅಂತ ಪ್ರಪೋಸಲ್ ಕೊಟ್ಟಿದ್ದಾರಲ್ಲ, ಅವ್ರನ್ನ ಮೊದಲು ಸಸ್ಪೆಂಡ್ ಮಾಡಬೇಕು ಅಂತ ನಾನು ತಮ್ಮ ಮುಖಾಂತರ ಆಗ್ರಹಿಸ್ತೀನಿ. ಮತ್ತು ಈ ಅಭಿವೃದ್ಧಿಗೆ ನಾನೇನು ಮುತ್ತತ್ತಿ ಇರ್ಬೋದು, ಮತಿತಾಳೇಶ್ವರ ದೇವಸ್ಥಾನ ಇರ್ಬೋದು, ನಮ್ಮ ಬಸವನ ಬೆಟ್ಟ ಇರ್ಬೋದು, ಈಗ ಇಲ್ಲಿರ್ತಕ್ಕಂಥ ಗಗನಚುಕ್ಕಿ ಪ್ರದೇಶದಲ್ಲಿ ಈಗ ಅಭಿವೃದ್ಧಿಗೆ ಯೋಜನೆ ನಡೀತಾ ಇದೆ, ಅದಕ್ಕೆ ಹಣ ಬಿಡುಗಡೆ ಮಾಡಿಕೊಡಿ. ಇಲ್ಲಿಗೆ ಜನ ಹೆಚ್ಚು ಜನ ಬರ್ತಾರೆ, ಮೂಲಭೂತ ಸೌಕರ್ಯಗಳು ಬೇಕಾಗಿದೆ. ನಾನು ಒಂದೇ ಸರಿ ಅವ್ರನ್ನ ಪದೇ ಪದೇ ಮತ್ತೆ ಪ್ರಶ್ನೆ ಮಾಡೋದ್ರ ಬದಲು ಒಂದೇ ಸರಿ ಅವ್ರಿಗೆ ಆಗ್ರಹಿಸ್ತಾ ಇದ್ದೀನಿ. ಈ ಎಲ್ಲವೂ ಅಮೂಲಾಗ್ರವಾಗಿ ನನ್ನ ಬೇಡಿಕೆ ನಮ್ಮ ಮನಸ್ಸಿ ಸಾಂದರ್ಭಿಕವಾಗಿ ಅಂತಂತವಾಗಿ ನನಗೆ ಮಾಡಿಕೊಡಿ. ನೋಡಿ, ಈಗ ಪ್ರಶ್ನೆ ಕೇಳಿದ ಉತ್ತರ ಕೊಡ್ತೇನೆ, ಕೂತ್ಕೊಳ್ಳಿ ಸ್ವಲ್ಪ. ಅಲ್ಲ, ಆಯ್ತು, ಕೂತ್ಕೊಳ್ಳಿ. ನಿಮ್ಗೆ ಬೇರೆ ಬೇರೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ನರೇಂದ್ರ ಸ್ವಾಮಿ ಅವರ ಪ್ರಶ್ನೆ, ಅದರ ಹಿಂದೆ ಅವ್ರಿಗಿರುವ ಆಕ್ರೋಶ ಎಲ್ಲವೂ ನನಗೆ ಅರ್ಥವಾಗಿದೆ. ನಾವು ಸುದೀರ್ಘವಾಗಿ ಉತ್ತರವನ್ನು ಕೊಟ್ಟಿದ್ದೇವೆ, ಹಾಗೂ 2016-17 ಏನು ಯೋಜನೆ ಪ್ರಾರಂಭ ಆಗಿದೆ ಅದು ಪೂರ್ಣ ಮುಕ್ತಾಯ ಆಗಿಲ್ಲ ಅನ್ನೋದ್ರ ಬಗ್ಗೆನೂ ಸಹಿತ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇವೆ. ಅದು ತಪ್ಪು ಮಾಹಿತಿ ಸರ್. ಅದು 90% ವರ್ಕ್ ಕಂಪ್ಲೀಟ್ ಆಗಿದೆ, ಕೇವಲ 6.5 ಲಕ್ಷ ಅಷ್ಟೇ ಬಿಡುಗಡೆ ಆಗಬೇಕು ಒಂದೊಂದು ಯಾತ್ರಿ ನಿವಾಸಕ್ಕೆ. ನಿಮಗೆ ತಪ್ಪು ಮಾಹಿತಿಯನ್ನ ನಿಮ್ಮ ಮುಖಾಂತರ ಎಳಿಸ್ತಾ ಇದ್ದಾರೆ, ದಯವಿಟ್ಟು ನಿಮ್ಮ ಅಧಿಕಾರಿಗಳ ತಪ್ಪನ್ನು ನಿಮ್ಮ ಬಾಯಲ್ಲಿ ಬರಬಾರ್ದು ಅನ್ನೋದು ನನ್ನ ಆಗ್ರಹ. ನಾನು ಇದರಲ್ಲಿ ಅವರು ಯಾವುದು ತಪ್ಪು ಮಾಹಿತಿ ಅಂತೇಳಿ ನಿರ್ದಿಷ್ಟವಾಗಿ ಹೇಳ್ತಾರೆ, ಅದ್ರ ಬಗ್ಗೆ ಗಂಭೀರವಾಗಿ ನೋಡ್ತೀನಿ. ಆದರೆ ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಯಾವ 2016-17 ಪ್ರಾರಂಭ ಆಗಿತ್ತು ಅದು ಮುಕ್ತಾಯ ಹಂತದಲ್ಲಿರ್ತಕ್ಕಂಥದ್ದನ್ನು ಉತ್ತರ ಕೊಟ್ಟಿದ್ದೇವೆ. ಆಮೇಲೆ 2018-19 ಒಂದು ಈ ಗಗನಚುಕ್ಕಿ ಬಗ್ಗೆ ಅವರೇನು ಪ್ರಸ್ತಾಪ ಮಾಡಿದರು ಅದರ ಬಗ್ಗೆ ಭಾಳ ಪರ್ಟಿಕ್ಯುಲರ್ ಆಗಿದ್ದಾರೆ ಅವರು. ಅದು ಬಜೆಟ್ ಘೋಷಣೆ ಆಗಿತ್ತು, ಆದರೆ ಕೆಲಸ ನಂತರ ದಿನಗಳಲ್ಲಿ ಪ್ರಾರಂಭ ಆಗಿಲ್ಲ. ಅದನ್ನು ವಿಶೇಷ ಪ್ರಕರಣ ಅಂಥೇಳಿ ಪರಿಗಣಿಸಿ, ಯಾಕಂದರೆ ದೊಡ್ಡ ಬಜೆಟಿಂದ ಇದೆ, ಅದು ವಿಶೇಷ ಪ್ರಕರಣ ಅಂತ ಹೇಳಿ ಪರಿಗಣಿಸಿ ಆ ಕಾರ್ಯಕ್ರಮವನ್ನು ತೆಗೆದುಕೊಳ್ತೀವಿ. ಆಮೇಲೆ ತಾವು ಈ ಗಗನಚುಕ್ಕಿಗೆ ಈ ಕೇಬಲ್ ಕಾರ್ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ. ಈಗಾಗಲೇ ನಾವು ಸರ್ಕಾರ ಯಲ್ಲಮ್ಮನಗುಡ್ಡ, ಅಂಜನಾದ್ರಿ ಬೆಟ್ಟ, ಮಧುಗಿರಿ ಬೆಟ್ಟ, ನಂದಿ ಬೆಟ್ಟ ಹಾಗೂ ಗಗನಚುಕ್ಕಿ ಪ್ರದೇಶದಲ್ಲಿ ಈ ಕೇಬಲ್ ಕಾರ್ಗಳನ್ನು ಮಾಡಬಹುದೇ, ಮಾಡೋದಕ್ಕೆ ಟೆಕ್ನಿಕಲ್ ವಯಾಬಿಲಿಟಿ, ಫಿನಾನ್ಷಿಯಲ್ ವಯಾಬಿಲಿಟಿ ಇವನ್ನೆಲ್ಲ ನೋಡೋದಕ್ಕೆ ಈಗಾಗಲೇ ಸೂಚನೆ ನೀಡಿದ್ದೇವೆ. ಇವುಗಳ ವರದಿ ಬಂದ ತಕ್ಷಣ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. ಯಾವ ಕಾರ್ಯಕ್ರಮ ಈ ಮುಳುವಳ್ಳಿ ತಾಲೂಕಿನಲ್ಲಿ ಪೂರ್ಣ ಆಗಿಲ್ಲ ಅವನ್ನು ಪೂರ್ಣಗೊಳಿಸೋದಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ತೀವಿ. ಧನ್ಯವಾದಗಳು ಸಚಿವರಿಗೆ.